गं गणपताये नमः श्री गुरुदेव रुद्राय नमः। ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ವಶೀಕರಣದಲ್ಲೇ ಬಲಿಷ್ಠವಾದಂತಹ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಇವತ್ತು ನಾನು ನಿಮಗೆ. ಇದನ್ನು ಹೇಗೆ ಮಾಡೋದು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ನೀವು ಸೋಮವಾರದ ದಿನ ಮಾಡಬೇಕಾಗುತ್ತೆ. ಸೋಮವಾರದ ದಿನ ಮಾಡಬೇಕು. ಇದಕ್ಕೆ ಬೇಕಾಗಿರುವುದು 11 ಬಿಲ್ವಪತ್ರನ ಬೆಳಿಗ್ಗೆನೆ ತಂದು ಇಟ್ಕೊಳ್ಳಿ. ಸ್ನಾನ ಎಲ್ಲ ಮಾಡಿ ಆದ ಮೇಲೆ ಅದನ್ನು ಶುಭ್ರವಾದಂಥ ನೀರಿನಿಂದ ತೊಳೆದು ದೇವರ ಮನೆಯಲ್ಲಿ ಕುಳಿತುಕೊಳ್ಳಿ. ಆ 11 ಎಲೆ ಏನಿದೆ, ಚಿಕ್ಕ ಚಿಕ್ಕ ಎಲೆ, ಆ 11 ಎಲೆ ಮೇಲೆ ಅವರ ಮತ್ತು ನಿಮ್ಮ ಹೆಸರನ್ನು ಬರೆಯಿರಿ. ಸಾಧ್ಯವಾದಷ್ಟು ಕಾಣದೇ ಇರುವ ಹಾಗೆ ಹಿಂಭಾಗದಲ್ಲಿ ಬರೆಯಿರಿ. ಬರೆದು ಆದ ಮೇಲೆ ಆ 11 ಎಲೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು, ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. ಪಠನೆ ಮಾಡಿ ಮುಗಿದ ಮೇಲೆ ಆ 11 ಎಲೆಯನ್ನು ತೆಗೆದುಕೊಂಡು ಹೋಗಿ ಶಿವನ ದೇವಸ್ಥಾನ ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಕೊಟ್ಟು ಬಂದುಬಿಡಿ ಸಾಕು. ಇಲ್ಲ ಲಿಂಗ ಇದ್ದರೆ ಲಿಂಗದ ಮೇಲೆ ಹಾಕಿ ಬಂದುಬಿಡಿ. ನಿಮ್ಗೆ ಏನು ಬೇಕೋ ಅದನ್ನು ಭಕ್ತಿಯಿಂದ ಕೇಳ್ಕೊಳ್ತಾ, ಅದು ಹುಡುಗ ಆಗಲಿ, ಹುಡುಗಿ ಆಗಲಿ, ಆಂಟಿ ಆಗಲಿ, ಅಂಕಲ್ ಆಗಲಿ, ಯಾರು ಈ ಕ್ರಿಯೆನ ಯಾರಿಗೋಸ್ಕರ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಅಲ್ಲಿ ಉಲ್ಲೇಖ ಮಾಡ್ತಾ ತಿರುಗಿ ಬಂದುಬಿಡಿ ಸಾಕು. ಆಮೇಲೆ ನೋಡಿ ಚಮತ್ಕಾರ, ಯಾರು ನಿಮ್ಮನ್ನು ಇಷ್ಟಪಡ್ತಾ ಇದ್ದರು, ನೀವು ಬೇಡ ಅಂತ ದೂರ ಹೋಗಿರ್ತೀರೋ, ಇಲ್ಲವೇ ನೀವು ಇಷ್ಟಪಟ್ಟರು ಅವ್ರು ನಿಮ್ಮನ್ನ ಇಷ್ಟಪಡದೇ ಇರ್ತೀರೋ ಅಂಥವರು ಅವರಾಗಿ ಅವರೇ ನೀವು ಬೇಕು ಅಂತ ನಿಮ್ಮ ಹಿಂದೆ ಬೀಳ್ತಾರೆ. ಈಗ ಯಾವ ರೀತಿ ಬೀಳ್ತಾರೆ ಅಂದರೆ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿ ನೀವೇ ಬೇಕು ನನಗೆ ಅನ್ನುವ ಹಾಗೆ, ನಿಮ್ಮನ್ನು ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಸರ್ವಸ್ವವು ನಿಮ್ಮ ಕಂಟ್ರೋಲ್ಗೆ ಬಂದುಬಿಡ್ತಾರೆ ಅವರು. ಏಕೆ ಅಂದರೆ ಇದು ವಶೀಕರಣದಲ್ಲೇ ಬಲಿಷ್ಠವಾದಂಥ ವಶೀಕರಣ ಮಂತ್ರ ಇದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕೇವಲ ಒಬ್ಬರ ಮೇಲೆ ಮಾತ್ರ ಪ್ರಯೋಗ ಮಾಡಿ. ಅದು ಮನಸ್ಫೂರ್ತಿಯಾಗಿ ಯಾರನ್ನು ಇಷ್ಟಪಡ್ತೀರೋ ಅವರ ಮೇಲೆ ಮಾತ್ರ ಪ್ರಯೋಗ ಮಾಡಿ. ಅದಕ್ಕೆ ಮಂತ್ರ ಬಂದು ನಿಮಗೆ ಈ ರೀತಿಯಾಗಿ ಇದೆ. ಓಂ ನಮೋ ರುದ್ರಾಯ, ಕಪಿಲಾಯ, ಭೈರವಾಯ, ತ್ರಿಲೋಕನಾಥಾಯ, ಮಂಹಮುಖಿ ವಶಂ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ರುದ್ರಾಯ, ಕಪಿಲಾಯ, ಭೈರವಾಯ, ತ್ರಿಲೋಕನಾಥಾಯ, ಮಂಹಮುಖಿ ವಶಂ ಫಟ್ ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿದ್ದೆ ಆದಲ್ಲಿ ನಾನು ವಾದ ಮಾಡ್ತೀನಿ ಸ್ನೇಹಿತರೆ, ನಿಮ್ಮನ್ನು ಬಿಟ್ಟು ಅವರು ಬದುಕೊಲ್ಲ.